ಬೆಂಗಳೂರಿನತ್ತ ಹರಿಹರ ಶಾಸಕ ಎಸ್ ರಾಮಪ್ಪ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಖಾಸಗಿ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಸದನಕ್ಕೆ ರಾಮಪ್ಪ ಗೈರಾಗಿದ್ದು, ನಾನು ಉದ್ದೇಶಪೂರ್ವಕವಾಗಿ ಸದನಕ್ಕೆ ಗೈರು ಹಾಜರಾಗಿಲ್ಲ, ಮೊದಲೇ ಕೆಪಿಸಿಸಿ ಅಧ್ಯಕ್ಷರಿಗೆ ಗೈರು ಹಾಜರು ವಿಚಾರವನ್ನ ತಿಳಿಸಿದ್ದೆ, ಎಲ್ಲೂ ಹೋಗಿಲ್ಲ, ಕ್ಷೇತ್ರದ ಕಾರ್ಯಕ್ರಮದಲ್ಲಿ ನಾನಿದ್ದೇನೆ, ಈಗ ಫೋನ್ ಬರ್ತಾ ಇರೋದ್ರಿಂದ ಬೆಂಗಳೂರಿಗೆ ಹೋಗ್ತಾ ಇರುವೆ, ನಾನು ಯಾವುದೇ ಆಮಿಷಕ್ಕೆ ಒಳಗಾಗುವ ಪ್ರಶ್ನೆಯೇ ಇಲ್ಲ ಅಂತ ದಾವಣಗೆರೆಯಲ್ಲಿ ಹರಿಹರ ಕಾಂಗ್ರೆಸ್ ಶಾಸಕ ರಾಮಪ್ಪ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇನ್ನು ಬೆಂಗಳೂರಿನತ್ತ ಈಗ ಹರಿಹರ ಶಾಸಕ ಎಸ್ ರಾಮಪ್ಪ ಪ್ರಯಾಣ ಬೆಳೆಸ್ತಾ ಇರೋದು. ಈ ಸಂಬಂಧ ಅವರು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ನಾನು ಯಾವುದೇ ಆಮಿಷಕ್ಕೆ ಒಳಗಾಗಿಲ್ಲ, ನಾನೀಗ ಬೆಂಗಳೂರಿಗೆ ಆಗಮಿಸ್ತಾ ಇದ್ದೀನಿ ಅನ್ನುವಂತಹ ಮಾತನ್ನು ಅವರು ಹೇಳಿದ್ದಾರೆ. ನಾವು ಸೆಷನ್ ಓಲೇಬೇಕಾಯ್ತು, ಇಲ್ಲಿ ನೋಡಿದ್ದೀರಲ್ಲ ಈಗ ಸಮಯ ಕಮದಿವಿ ಅಂತ ದೊಡ್ಡ ಕಾರ್ಯಕ್ರಮ ತಾಲೂಕಿಂದು, ಮತ್ತೆ ಮತದಾರರು ಇಲ್ಲ, ನೀವು ನಾಳೆ ಹೋಗಿ ಸಾಯಂಕಾಲ ಹೋಗಂತಂದು ಅನಿವಾರ್ಯ ಕಾರಣದಿಂದ ಇಲ್ಲಿ ಮತ್ತೆ ಈ ಕಾರ್ಯಕ್ರಮ ಬಿಡಬೇಕಾಯ್ತು. ಮತ್ತೆ ಬಾನಾಳೆಗೂ ಕೂಡ ಒಂದು ದೊಡ್ಡ ಒಳ್ಳೆ ಕಾರ್ಯಕ್ರಮ ಇತ್ತು, ಹಂಗಾಗಿ ಈಗ ಹೋಗ್ತದೆ. ಇವತ್ತು ಏನಂತ ಅಧಿವೇಶನ ಇರಲ್ಲ, ಇವತ್ತಿನ ಕ್ಲಿಯರ್ ಇರ್ತದೆ, ರಾಜ್ಯಪಾಲರು ಬಂದು ಮಾಡಿ ಈಗ ಹೋಗ್ತದೆ.